नरसिंहपुर क्षेत्र कांग्रेस अभ्यर्थी डॉक्टर एच सी महादेवप्पा बेळगिन अब्बर प्रचार नरसिंहपुर सोमनाथपुर व्यासराजपुर सेरिदंते हलवु कडेगळल्ली प्रचार नडेसि सद्य कग्गलीपुर ग्राम के आगमिसिदारे नम जोते डॉक्टर एच सी महादेवप्पा सर बेळगिन प्रचार हेगिदे सर रेस्पॉन्स निरीक्षेगे मीरिदंत प्रतिक्रिया जनरिंद बर्ता इदे नम्म मुखंडरेल्ल उत्साहदिंद चुनावणा प्रचारदल्लि तोडगिदारे इदक्के मूल कारण जनरु ಬದಲಾವಣೆಯನ್ನು ಬಯಸಿದ್ದಾರೆ ಈ ಬದಲಾವಣೆ ನಿಷ್ಕ್ರಿಯ ಸರ್ಕಾರದ ವಿರುದ್ಧವಾಗಿ ಮತ್ತು ಸಮಯ ಸಾಧಕ ರಾಜಕಾರಣದ ವಿರುದ್ಧವಾಗಿ ಅಭಿವೃದ್ಧಿ ಪರವಾದಂತ ಸರ್ಕಾರದ ಪುನರ್ರಚನೆಗೋಸ್ಕರ ಬದಲಾವಣೆಯನ್ನು ಬಯಸಿದ್ದಾರೆ ವ್ಯಾಪಕವಾದಂತ ಬೆಂಬಲ ಜನರಿಂದ ಬರ್ತಾ ಇದೆ ನಮ್ಮ ಕಾರ್ಯಕರ್ತರು ಅತಿ ಉತ್ಸಾಹದಿಂದ ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ದಾರೆ ನಮ್ಮ ಹಿರಿಯ ಮುಖಂಡರಾದಂತ ಡಾಕ್ಟರ್ ಮಾದೇವರವರು ಸುನಿತವರಪ್ಪಗೌಡರು ಮತ್ತು ನಮ್ಮ ಕೃಷ್ಣಪ್ಪನವರು ಸೇರಿ ಅತಿರಥ ಮಾರತ ನಾಯಕರೆಲ್ಲ ಈ ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ದಾರೆ ಇದರಿಂದ ಜನರ ವ್ಯಾಪಕವಾದ ಬೆಂಬಲ ಹೇಗಿದೆ ಅಂದ್ರೆ ಅಭಿವೃದ್ಧಿಯನ್ನ ಜನ ಮಾತಾಡ್ತಾ ಇದ್ದಾರೆ ಅಭಿವೃದ್ಧಿಯೇ ನಮ್ಮ ಮಂತ್ರ ಆಗಿದೆ ಮತ್ತು ಜನ ಉತ್ತಮ ನಾಳೆಗಾಗಿ ನೋಡ್ತಾ ಇದ್ದಾರೆ ಆ ಉತ್ತಮ ನಾಳೆ ಸಿಗೋದು ಕಾಂಗ್ರೆಸ್ ಸರ್ಕಾರದಿಂದ ಕಾಂಗ್ರೆಸ್ ಪಕ್ಷದ ರಚನೆಯಿಂದ ಅಂತ ಹೇಳಿ ಅವರಿಗೆ ಗೊತ್ತಾಗಿರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ವ್ಯಾಪಕವಾದಂತ ಬೆಂಬಲವನ್ನ ಕೊಡ್ತಾ ಇದೆ ಅದರಲ್ಲೂ ನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಓಟ್ ಕೊಡಬೇಕು ಜನ ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲದಿರೋ ಅಭಿವೃದ್ಧಿಯನ್ನ ನರಸೀಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ನಿಂದ ಗೆದ್ದಿದಂತ ಎಚ್ ಸಿ ಮಾದೇಪ ಮತ್ತು ಅವರ ತಂಡ ಮಾಡಿರೋದ್ರಿಂದ ಜನನೇ ಅಭಿವೃದ್ಧಿಯನ್ನ ಮಾತಾಡ್ತಾ ಇದ್ದಾರೆ ಇದಕ್ಕೋಸ್ಕರ ಕಾಂಗ್ರೆಸ್ ಬರಬೇಕು ಅಭಿವೃದ್ಧಿ ಮುಂದುವರಿಬೇಕಾದ್ರೆ ಎಚ್ ಸಿ ಮಾದೇಪ ಮತ್ತು ಅವರ ಟೀಮ್ ಅನ್ನೇ ಗೆಲ್ಲಿಸಬೇಕು ಅಂತ ಹೇಳಿ ಜನ ತೀರ್ಮಾನ ಮಾಡಿದ್ದಾರೆ ರಾಜ್ಯದಲ್ಲಿ ಹೇಗಿದೆ ಸರ್ ವಾತಾವರಣ ರಾಜ್ಯದ ಉದ್ದಗಲಕ್ಕೂ ಕಾಂಗ್ರೆಸ್ನ ಪರವಾದ ಗಾಳಿ ಬೀಸ್ತಾ ಇದೆ ನಿಮ್ಮೆಲ್ಲ ಸಮೀಕ್ಷೆಗಳು ಹೇಳ್ತಾ ಇದ್ವಿ ಸ್ಪಷ್ಟ ಬಹುಮತದಿಂದ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡುತ್ತೆ ಅಂತ ಹೇಳ್ತಾ ಇದೆ ಸರ್ ಏನೆಲ್ಲ ಯೋಜನೆಗಳಿದೆ ಸರ್ ಸ್ಪಷ್ಟ ಬಹುಮತ ಒಂದು ಕಾಂಗ್ರೆಸ್ ಪಕ್ಷದ ನರಸೀಪುರದಲ್ಲಿ ಗೆದ್ದರೆ ಮೊದಲನೇದಾಗಿ ಅದಗೆಟ್ಟಿರತಕ್ಕಂತ ಆಡಳಿತನ ಸರಿದಾರಿಗೆ ತರಬೇಕು ಸರ್ಕಾರಿ ಕಚೇರಿಗಳಲ್ಲಿ ಸಾಮಾನ್ಯ ಜನರು ಹಣ ಕೊಟ್ಟು ಕೆಲಸ ಮಾಡುತ್ತಾರೆ ಅಂತಕಂತ ಭಾವನೆಯಿಂದ ತೊಲಗಿಸಿ ಮುಕ್ತವಾದಂತ ಆಡಳಿತವನ್ನ ಮಾಡಬೇಕು ಇಲ್ಲಿ ಮತ್ತು ಅಭಿವೃದ್ಧಿ ಯಥಾ ಪ್ರಕಾರ ಮುಂದುವರಿಸಬೇಕು ಅದು ನಮ್ಮ ಮುಖ್ಯ ಉದ್ದೇಶ ಸರಿಗ ವರ್ಣ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಅಂದ್ರೆ ಬಿಜೆಪಿಯ ಮುಖಂಡರಾದಂತ ಕಾಪು ಸಿದ್ದಿನ್ ಸ್ವಾಮಿ ಅವರು ಕೂಡ ಪಕ್ಷಕ್ಕೆ ಬರ್ತಾರೆ ಅನ್ನೋ ಮಾತಿದೆ ನಿಮ್ಮ ಅಭಿಪ್ರಾಯ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಒಪ್ಪಿ ಬರುವರೆಲ್ಲ ಕಾಂಗ್ರೆಸ್ನ ಬಾಗಿಲು ತೆರೆದಿದೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರು ಉಪಮುಖ್ಯಮಂತ್ರಿ ನಮ್ಮ ಸೌದಿಯವರು ಲಕ್ಷ್ಮಣ್ ಸೌದಿಯವರು ಇನ್ನೂ ಅನೇಕ ಜನ ಬರ್ತಾರೆ ಅದರಲ್ಲಿ ಕಾಪು ಸಿದ್ದಲಿಂಗ ಸ್ವಾಮಿ ಬಂದರೆ ಅವ್ರಿಗೂ ಸ್ವಾಗತ ಇದೆ ಪಕ್ಷದ ಸಿದ್ಧಾಂತ ಒಪ್ಪಿ ಬರೋರಿಗೆ ಎಲ್ರಿಗೂ ಸ್ವಾಗತ ಇದೆ ವರ್ಣದಲ್ಲಿ ಸಿದ್ದರಾಮಯ್ಯರಿಗೆ ಅನುಕೂಲ ಆಗುತ್ತಾ ಅವ್ರು ಬಂದ್ರೆ ಯಾರು ಬಂದು ಸೇರಿದ್ರು ಕಾಂಗ್ರೆಸ್ಗೆ ಅನುಕೂಲನೇ ಯಾರು ಕಾಂಗ್ರೆಸ್ ಒಪ್ಪಿ ಬರ್ತಾರೆ ಯಾರೇ ಬಂದರೂ ಕಾಂಗ್ರೆಸ್ಗೆ ಹೆಚ್ಚು ಬೆಂಬಲನೇ ಸಿಗುತ್ತೆ ಅನುಕೂಲನೇ ಆಗುತ್ತೆ ಇದಿಷ್ಟು ಅಭ್ಯರ್ಥಿ ಡಾಕ್ಟರ್ ಎಚ್ ಸಿ ಮಾದೇವಪ್ಪರ ಮಾತುಗಳು ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ ನ್ಯೂಸ್ ಫಸ್ಟ್ ಕಗ್ಗಲಿಪುರ ನರಸೀಪುರ ನ್ಯೂಸ್ ಫಸ್ಟ್.